ಫೋಟೋ ಹಾಕಿ ಸಿಗ್ನೇಚರ್ ಮಾಡಿ ಕಳ್ಸೋದು, ಡೂಪ್ಲಿಕೇಟ್ ಸಿಗ್ತಾರೆ. ಸಿಗ್ನೇಚರ್ ಇಲ್ಲ ಇವ್ರದ್ದು, ಇವ್ರದ್ದು ಸಿಗ್ನೇಚರೇ ಇಲ್ಲ, ಇವ್ರದ್ದು ಯಾವ್ದೋ ಸೀಲ್ ಹಾಕಿ ಕಳ್ಸಿದ್ದಾರೆ. ಈ ತರ ಡೂಪ್ಲಿಕೇಟ್ ಕಾರ್ಡ್ಗಳನ್ನ ಹಳ್ಳಿಯಿಂದ ಕಳ್ಸೋದು, ಎಷ್ಟು ಕಾರ್ಡ್ ಮಾಡಿಸಿದಾರ ಅಂತ ಗೊತ್ತಿಲ್ಲ, ಎಷ್ಟು ಕಾರ್ಡ್ ಮಾಡಿಸ್ಯಾರ ಅಂತ ಗೊತ್ತಿಲ್ಲ. ಈ ತರ ಇವರು ಅವ್ಯವಹಾರ ಮಾಡಿ ಈ ಖಾಲಿ ಕಾರ್ಡ್ಗಳನ್ನ ಇವ್ರು ಕೊಟ್ಟವರು ಇಲ್ಲ ಅವರು ಪ್ರಿಂಟ್ ಮಾಡ್ಕೊಳ್ಳೋರು ಅಂತವ್ರು, ಅದು ತನಿಖೆ ಆಗ್ಬೇಕು. ಯಾಕಂದ್ರೆ ಇದೇ ತರ ಚುನಾವಣೆ ಆಗಿ ಹೋದ ಚುನಾವಣೆಯಲ್ಲಿ ಕೇಸು ಆಗಿದೆ, ಪ್ರತಿಯೊಂದು ಆಗಿದೆ. ಆದ್ರೆ ಈ ಚುನಾವಣೆಯಲ್ಲಿ ಇವರಿಗೆ ಒಂದು ಫೋಟೋ ಇರೋಂತ ವೋಟ್ ಐ ಡಿ ಕಾರ್ಡ್ ಕೊಡಕ್ ಆಗಲ್ಲ, ಒಂದು ಫೋನ್ ನಂಬರ್ ಇರೋಂತ ವೋಟ್ ಐ ಡಿ ಕಾರ್ಡ್ ಕೊಡಕ್ ಆಗಲ್ಲ. ಆದ್ರೆ ಇಂತ ಕಾರ್ಡ್ಗಳನ್ನೆಲ್ಲ ಇವ್ರು ಎಷ್ಟು ಬೇಕೋ ಎತ್ಕೊಡ್ತಾರೆ, ಇಲ್ಲ ಅವರೇ ಪ್ರಿಂಟ್ ಮಾಡಿಸ್ಕೊಂಡಿದ್ದಾರೆ, ಅದು ತನಿಖೆ ಆಗ್ಬೇಕು. ಈಗ ಎರಡು ಕಾರ್ಡ್ ಬಂದಿತ್ತು, ಎರಡು ಕಾರ್ಡ್ ಬಂದಿದೆ, ಇದು ಡೂಪ್ಲಿಕೇಟ್ ಕಾರ್ಡ್, ಇದು ಸೈನ್ ಇಲ್ಲ. ಇವರು ಯಾವ್ದೇ ಕಾರ್ಡ್ ಬರಲಿ ಸೀಲು ಸೈನ್ ಹಾಕಿ ಕಳಿಸ್ತಾ ಇರ್ತಾರೆ. ಸೀಲು ಸೈನ್ ಹಾಕಿ ಕಳಿಸಿ ಮತದಾನ ಯಾವ ತರ ಇವ್ರು ಅಕ್ರಮ ಮಾಡ್ಬೇಕು ಅಂದ್ರೆ ಇದ್ರಲ್ಲಿ ಪ್ರೂವ್ ಆಗ್ತೈತೆ. ಪೊಲಿಟಿಷಿಯನ್ ಗೆ ಈ ಕಾರ್ಡ್ ಅಕ್ರಮ ಆಗಿ ಪ್ರಿಂಟ್ ಮಾಡಿದ್ದಾರೆ ಅಂತ ಆಡಳಿತ ಮಂಡಳಿ ಮಾಡಬೇಕು. ಇಲ್ಲ ಅಂದ್ರೆ ಆಡಳಿತ ಮಂಡಳಿಯವರೇ ಇದನ್ನ ಕಳಿಸಿರ್ಬೇಕು, ಎರಡರಲ್ಲಿ ಒಂದು ಫ್ರೂ ಆಗ್ಬೇಕು. ಏನ್ ಸರ್ ಕರೆಕ್ಟ್ ನಾನು ಹೇಳಿದ್ದು ಆಚೆಯಿಂದ ಬಂದ್ರೆ ಡೂಪ್ಲಿಕೇಟ್ ತಾನೆ, ಹಳ್ಳಿಯಿಂದ ಬಂದ್ರೆ ಡೂಪ್ಲಿಕೇಟ್ ತಾನೆ, ಆಚೆಯಿಂದ ಬಂದ್ರೆ ಹಳ್ಳಿಯಿಂದ ಬಂದಿರೋದನ್ನ ಡೂಪ್ಲಿಕೇಟ್. ಈ ಸರ್ಕಾರ ಸಂಘದ ಒಂದು ಟಿಎಂಎಸ್ ಕಾರ್ಡ್ ಡೂಪ್ಲಿಕೇಟ್ ಮಾಡೋದು ಅದು ಅಪರಾಧ. ಆ ಅಪರಾಧಕ್ಕೆ ನೀವೇನ್ ಕ್ರಮ ಕೈಗೊಳ್ತೀರಾ? ಈ ತರ ಮಾಡಿ ಚುನಾವಣೆ ಮಾಡಿ ಟಿಎಂಎಸ್ಸಿ ಗೆಲ್ಲೋದು, ನ್ಯಾಯೋದಯದಲ್ಲಿ ಚುನಾವಣೆ ಮಾಡಿದ್ರೆ ಗೆಲ್ಲಲ್ಲ. ಅದರಿಂದ ಇದು ತನಿಖೆ ಆಗ್ಬೇಕು, ಇಲ್ಲ ನಿಮ್ಮ